ಕರುನಾಡ ಕುರುಕ್ಷೇತ್ರ ಅಖಾಡಕ್ಕೆ ಈಗ ಅಖಂಡ ಕಾಂಗ್ರೆಸ್ ವಿರುದ್ಧ ಬಂಡಾಯ ಕೈಗೆ ಕಸಿವಿಸಿ ಆಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಂಡಾಯ ಏಳುವಕ್ಕೆ ಚಾನ್ಸಸ್ ಈಗ ಹೆಚ್ಚಾಗಿದೆ. ಕಾಂಗ್ರೆಸ್ ವಿರುದ್ಧ ಬಂಡಾಯ ಕೈಗೆ ಒಂದು ಕಡೆ ಕಸಿಬಿಸಿ ಶುರುವಾಗಿಬಿಟ್ಟಿದೆ. ಬಿಎಸ್ಪಿ ಇಂದ ಅಖಾಡಕ್ಕೆ ಅಖಂಡ ಶ್ರೀನಿವಾಸ್ ಮೂರ್ತಿ ಕಣಕ್ಕೆ. ಕರ್ನಾಟಕ ಕುರುಕ್ಷೇತ್ರ ಅಖಾಡಕ್ಕೆ ಈಗ ಅಖಂಡ ಶ್ರೀನಿವಾಸ್ ಮೂರ್ತಿ ಬಂದಿದ್ದಾರೆ. ಎಸ್ ಕಾಂಗ್ರೆಸ್ ವಿರುದ್ಧ ಬಂಡಾಯದ ಬಿಸಿ ಹೆಚ್ಚಾಗ್ತಾ ಇದ್ದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಕಸಿಬಿಸಿ ಶುರುವಾಗಿಬಿಟ್ಟಿದೆ. ಯಾವಾಗ ಕಾಂಗ್ರೆಸ್ ಪಕ್ಷ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಟಿಕೆಟ್ ಅನ್ನ ನೀಡಲಿಲ್ವೋ ಬಿಎಸ್ಪಿ ಪಕ್ಷದಿಂದ ಈಗ ಕಣಕ್ಕೆ ಇಳಿದಿದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿ. ಹಾಗಾಗಿನೇ ಕೈಗೆ ಈಗ ವಿಲವಿಲ ಅಂತ ಒದ್ದಾಟ ಶುರುವಾಗ್ಬಿಟ್ಟಿದೆ. ಎಸ್ ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಬಿಎಸ್ಪಿ ಪಕ್ಷದಿಂದ ಕಣಕ್ಕೆ ಧುಮುಕಿದ್ದಾರೆ. ಹಾಗಾಗಿನೇ ಈಗ ಕಾಂಗ್ರೆಸ್ ಪಕ್ಷ ಒದ್ದಾಟವನ್ನ ನಡೆಸ್ತಾ ಇರುವಂಥದ್ದು. ಎಸ್ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಯಾವಾಗ ಪುಲಕೇಶಿ ನಗರದ ಫೈಟ್ ಜೋರಾಯಿತು, ಯಾವಾಗ ಕಾಂಗ್ರೆಸ್ ಪಕ್ಷ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಟಿಕೆಟನ್ನು ನೀಡಿದೆ, ಎ ಸಿ ಶ್ರೀನಿವಾಸ್ಗೆ ಟಿಕೆಟನ್ನು ಕೊಡ್ತು, ಆವಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯದ ಬೇಗುದಿ ಹೆಚ್ಚಾಯಿತು. ಎಸ್ ಈಗಾಗಲೇ ಏನು ಅಖಂಡ ಶ್ರೀನಿವಾಸ್ ಮೂರ್ತಿ ಯಾವಾಗ ಪುಲಕೇಶಿ ನಗರದಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳಿಲ್ವೋ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಹಾಗಾಗಿನೇ ಈಗ ಕೈನಲ್ಲಿ ಸಾಕಷ್ಟು ಒಂದು ಗೊಂದಲ ಸೃಷ್ಟಿ ಆಗ್ಬಿಟ್ಟಿದೆ. ಎಸ್ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಪ್ರಬಲ ಪೈಪೋಟಿಯನ್ನ ಹಾಕಿದೆ ಈಗಾಗಲೇ ಎ ಸಿ ಶ್ರೀನಿವಾಸ್ ಮೂರ್ತಿಯನ್ನ. ಏನು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ ಬೆನ್ನಲ್ಲೇ ಬಿಎಸ್ಪಿಯಿಂದ ಅಖಂಡ ಶ್ರೀನಿವಾಸ್ ಮೂರ್ತಿಯವರು ಕೂಡ ಕಣಕ್ಕೆ ಇಳಿದಿದ್ದಾರೆ. ಹಾಗಾಗಿ ಈಗ ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ ಪುಲಕೇಶಿ ನಗರ. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಅವರು ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಟಿಕೆಟ್ ಅನ್ನ ಕೊಡಿಸ್ಲೇಬೇಕು ಅಂತ ಭಾರಿ ಸೆಣಸಾಟವನ್ನ ನಡೆಸಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆದ್ರೆ ಇಲ್ಲಿ ಇದಕ್ಕೆ ಏನು ಪುಲಕೇಶಿ ನಗರಕ್ಕೆ ಅಖಂಡ ಶ್ರೀನಿವಾಸ್ ಮೂರ್ತಿಯವರಿಗೆ ಟಿಕೆಟ್ ಅನ್ನ ನೀಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮಾಜಿ ಮೇಯರ್ ಗಂಗಾಂಬಿಕೆ ನಾಮಪತ್ರ ಹಿಂಪಡೆಯೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಗಂಗಾಂಬಿಕೆ ನಾಮಪತ್ರವನ್ನ ಹಿಂಪಡೆಯೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಚಿಕ್ಕಪೇಟೆ ಕ್ಷೇತ್ರದ ಕಾಂಗ್ರೆಸ್ ಭಿನ್ನಮತ ಎಸ್ ಗಂಗಾಂಬಿಕೆ ನಾಮಪತ್ರ ಹಿಂಪಡೆಯೋದಕ್ಕೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಗಂಗಾಂಬಿಕೆ ಮಲ್ಲಿಕಾರ್ಜುನ ನಾಮಪತ್ರವನ್ನ ಹಿಂಪಡೆಯಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಚಿಕ್ಕಪೇಟೆ ಕ್ಷೇತ್ರದ ಕಾಂಗ್ರೆಸ್ ಭಿನ್ನಮತ ಶಮನ ಪಕ್ಷೇತರವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದ ಮಾಜಿ ಮೇಯರ್ ಗಂಗಾಂಬಿಕೆ ನಾಮಪತ್ರ ಹಿಂಪಡೆಯೋದಕ್ಕೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಅಭ್ಯರ್ಥಿಯ ಹಣೆ ಬರಹ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಎಂಬಂತೆ ಈಗ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರ ನಾಮಪತ್ರವನ್ನ ಹಿಂಪಡೆಯೋದಕ್ಕೆ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಒಟ್ಟಾರೆಯಾಗಿ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ಹಿಂಪಡೆಯೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂಥದ್ದು.